ಬಿಲ್ಲವ ಸಮಾಜ ಸೇವಾ ಸಂಘ ಕುಂದಾಪುರ ಮತ್ತು ಶ್ರೀ ನಾರಾಯಣ ಗುರು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಕುಂದಾಪುರ ಇವರ ನೇತೃತ್ವದಲ್ಲಿ ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆಯ ಒಂದು ದಿನದ ಕಾರ್ಯಾಗಾರ ಕುಂದಾಪುರ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ನವೆಂಬರ್ 23ರಂದು ನಡೆಯಿತು. In the span of seconds, or the span of moment. So, this is the problem. But 2 hours, mind is not really concentrated on a frame of mind. No, this is the problem. This is the problem. So, this is the problem. We are the problem. We are the problem. Answer the problem. ಕಾರ್ಯಾಗಾರವನ್ನು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಕಿರಣ್ ಕುಮಾರ್ ಕೊಡ್ಗಿಯವರು ಉದ್ಘಾಟಿಸಿ ವಿದ್ಯಾರ್ಥಿಗಳ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಇಂತಹ ಕಾರ್ಯಾಗಾರಗಳು ದಾರಿದೀಪವಾಗುತ್ತದೆ. ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆಯನ್ನು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ಬರೆಯುವುದು ತುಂಬಾ ಕಡಿಮೆ. ಇನ್ನಾದರೂ ಈ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ಹೊಂದಬೇಕು ಎಂದು ಹೇಳಿದರು. ಶೈಕ್ಷಣಿಕ ವ್ಯವಸ್ಥೆಗೆ ಅದು ಒಳ್ಳೆಯ ದಾರಿ ಆಗಬಹುದು ಅಂತ ಹೇಳ್ಕೊಳ್ತೇನೆ. ಎಲ್ಲರೂ PUC ಡಿಗ್ರಿ ಅಥವಾ ಎಂಜಿನಿಯರಿಂಗ್ ಒಂದೇ ಒಂದು ಡಿಗ್ರಿಯನ್ನ ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಓದುವಂತಹ ಒಂದು ಪರಿಪಾಠ. ಈಗ ತುಂಬಾ ಕಾಂಬಿನೇಷನ್ಗಳು ಬಂದಿದೆ, ಬೇರೆ ಬೇರೆ ಕಾಂಬಿನೇಷನ್ಗಳಿವೆ. ಅದನ್ನೆಲ್ಲ ತಾವು ಅರ್ಥ ಮಾಡಿಕೊಂಡ್ರೆ, ಅದನ್ನ ತಿಳಿದುಕೊಂಡ್ರೆ ನಮ್ಮ ವಿದ್ಯಾರ್ಥಿಗಳ ಈಗಿನ ಮುಂದಿನ ಭವಿಷ್ಯಕ್ಕೆ ಅವರ ಜೀವನಕ್ಕೆ ಸಹ ಒಂದು ದಾರಿಯಾಗ್ತದೆ. ಕಾರ್ಯಕ್ರಮದ ರೂವಾರಿ ಕುಂದಾಪುರ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಅಶೋಕ್ ಪೂಜಾರಿ ಬೀಜಾಡಿ ಮಾತನಾಡಿ, ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆಯನ್ನು ನಮ್ಮ ಈ ಭಾಗದ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಎದುರಿಸಬೇಕು ಎನ್ನುವ ಚಿಂತನೆಯಿಂದ ಈ ಕಾರ್ಯಾಗಾರ ಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರಿ ಆಡಳಿತ ಸೇವೆಯ ವಿಶೇಷತೆಯನ್ನು ಪೋಷಕರು ಮನವರಿಕೆ ಮಾಡಬೇಕು. ಸರ್ಕಾರಿ ನೌಕರಿ ಪಡೆದು ದೇಶ ರಾಜ್ಯ ಕಟ್ಟುವ ಮಹತ್ತರವಾದ ಕೆಲಸ ಮಾಡಬೇಕು. ಇಂತಹ ಪರೀಕ್ಷೆಗಳು ಕಬ್ಬಿಣದ ಕಡಲೆಯಲ್ಲ ಎನ್ನುವುದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಿಳಿದುಕೊಳ್ಳಬೇಕು ಎಂದರು. ಸರ್ಕಾರಿ ನೌಕರಿಗೆ ಯಾವ ರೀತಿ ಸವಲತ್ತುಗಳಿದೆ, ಅದರಿಂದ ಪ್ರಯೋಜನ ಏನು ಅನ್ನೋದನ್ನ ನಾವು ಮಕ್ಕಳಿಗೆ ತಿಳಿಸಿದ್ರೆ ಮಾತ್ರ ಗೊತ್ತಾಗತ್ತೆ. ನಮ್ಮ ಮನೆಯಲ್ಲಿ ಒಬ್ಬರು ಸರ್ಕಾರಿ ನೌಕರಿದಾರಿಗೆ ರಿಟೈರ್ಡ್ ಆಗಿದ್ದಾರೆ. ಅವರ ಶಿಸ್ತಿನ ಜೀವನವನ್ನು ನೋಡಿದಾಗ ಎಲ್ಲ ಮನೆಯಲ್ಲಿ ಒಬ್ಬರು ಸರ್ಕಾರಿ ನೌಕರಿದ್ದರೆ ಆ ಮನೆಯಲ್ಲಿ ಎಷ್ಟು ಶಿಸ್ತಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ ಅನ್ನೋ ಭಾವನೆ ನನಗೆ ಖಂಡಿತ ಗೊತ್ತಿದೆ. ಆದ್ದರಿಂದ ಮಕ್ಕಳ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ಉತ್ತರ ಭಾರತದಿಂದ ಅಥವಾ ಬೇರೆ ರಾಜ್ಯಗಳಿಂದ ಹಿರಿಯ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ. ನಮ್ಮಲ್ಲಿನ ಭಾಷಾ ಜ್ಞಾನ ಅವರಿಗೆ ತುಂಬಾ ಕಮ್ಮಿ ಇರುತ್ತೆ, ಇಲ್ಲಿನ ಪರಿಸ್ಥಿತಿ ಅವರಿಗೆ ಗೊತ್ತಿರಲಿಲ್ಲ. ಅದೇ ನಮ್ಮೂರಿನ ನಮ್ಮ ಗ್ರಾಮದ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದವರೇ ಹಿರಿಯ ಅಧಿಕಾರಿಗಳು ಬಂದ್ರೆ ಅವರಿಗೆ ಇಲ್ಲಿನ ರಾಜ್ಯದ ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ, ನಮ್ಮ ಊರಿಗೂ ಹೆಮ್ಮೆ ಆಗುತ್ತೆ. ಆದ್ದರಿಂದ ನಿಮ್ಮ ವಿದ್ಯಾರ್ಥಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾವು ಇಂಜಿನಿಯರ್ ಏನೇ ಆಗಿ ಸಂತೋಷ, ಅದರ ಜೊತೆಗೆ ನಾವು ಒಂದು ಸರ್ಕಾರಿ ನೌಕರರಾಗಬೇಕು. ಈ ದೇಶವನ್ನ ಕಟ್ಟುವಲ್ಲಿ, ಈ ರಾಜ್ಯವನ್ನ ಕಟ್ಟುವಲ್ಲಿ ನಾವು ಮಹತ್ತರವಾದ ಬೆಳವಣಿಗೆಯನ್ನ ಕಾಣಬೇಕು ಅನ್ನೋದು ನಮ್ಮ ಚಿಂತನೆ. 100 ವರ್ಷಗಳ ಹಿಂದೆ ಬ್ರಹ್ಮಶ್ರೀ ನಾರಾಯಣಗಳು ಹೇಳಿದ್ರು, ಈ ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ, ಇಲ್ಲಿನ ಮೂಢನಂಬಿಕೆ ಹೋಗ್ಬೇಕಾದ್ರೆ, ಇಲ್ಲಿನ ಅಸ್ಪೃಶ್ಯತೆ ಹೋಗಬೇಕಾದ್ರೆ ಮೊದಲು ವಿದ್ಯೆಯನ್ನ ಕಲಿಯಿರಿ ಅಂತ ಮಾಡಿದ್ರು. ಅದೇ ರೀತಿ ಕುಂದಾಪುರ ಬಿಲ್ಲವ ಸಮಾಜ ಸೇವಾ ಸಂಘ ಕಳೆದ ವರ್ಷ 126 ಮಕ್ಕಳಿಗೆ ಉಚಿತವಾಗಿ 15 ದಿವಸಗಳ ಕಾಲ ಎಲ್ಲ ಸಮುದಾಯದಲ್ಲೂ ಪ್ರಯೋಜನ ಆಗತಕ್ಕಂತ ಕಾರ್ಯಾಗಾರವನ್ನ ಮಾಡಿದ್ವಿ. ಅದೇ ರೀತಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್ಕಾರಿ ನೌಕರ ಒಂದು ಪ್ರಯತ್ನವನ್ನು ಪಡಿ. ನಿಮಗೆ ಯಾರು ಪ್ರತಿಭಾವಂತರಿದ್ದೀರಿ, ಮನೆಯಲ್ಲಿ ಬಡತನ ಇದೆ, ನನ್ನನ್ನು ಸಂಪರ್ಕ ಮಾಡಬೇಕಂತೇನಿಲ್ಲ. ನಮ್ಮ ಬಿಲ್ಲವ ಸಂಘದ ಕಚೇರಿಗೆ ಬಂದು ನಿಮ್ಮ ವಿಳಾಸವನ್ನ, ನಿಮ್ಮ ಪೋಷಕರ ವಿಳಾಸವನ್ನ ಕೊಡಿ. ತಮ್ಮಿಂದ ಆದಷ್ಟು
ಒಳ್ಳೆ ರೀತಿಯಲ್ಲಿ ನಿಮಗೆ ಆರ್ಥಿಕ ಸಹಾಯ ಮಾಡತಕ್ಕಂತಹ ಕಾರ್ಯವನ್ನ ಕುಂದಾಪುರ ಬಿಲ್ಲವ ಸಂಘ ಮಾಡುತ್ತೆ ಅನ್ನುವ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ರಾಮ ಪೂಜಾರಿ, ಶಿವರಾಮ್ ಪೂಜಾರಿ, ನಾರಾಯಣ ಗುರು ಯುವಕ ಮಂಡಳದ ಪ್ರಕಾಶ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಐಎಎಸ್ ದರ್ಶನ ಸಂಸ್ಥೆಯ ಮುಖ್ಯಸ್ಥರಾದ ದರ್ಶನ್ ಗರ್ತಿಕೆರೆ ಐಎಎಸ್ ಕೆಎಎಸ್ ಪರೀಕ್ಷೆಯ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಆ ರಿಯಾಕ್ಷನ್ ಬರ್ತಾ ಇದೆ, ಅದು ನೀವು ಸ್ಪೀಕ್ ಔಟ್ ಮಾಡ್ಬೇಕಂತ ಇಲ್ಲ, ಬಾಯ್ಬಿಟ್ಟು ಹೇಳ್ಬೇಕಂತ ಇಲ್ಲ. ಆ ರಿಯಾಕ್ಷನ್ ಬರೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅಷ್ಟೇ ನಾವು ನೋಡಿ ಸರ್ ಮಣ್ಣು ಐಎಎಸ್ ಅಂತ ಎಕ್ಸಾಮ್ ಇಲ್ಲ, ಹಾಗಾದ್ರೆ ಐಎಎಸ್ ಏನು? ಈ ಎಕ್ಸಾಮ್ ಪಾಸ್ ಆದ್ರೆ, ಒಳ್ಳೆ ಮಾರ್ಕ್ಸ್ ಬಂದ್ರೆ ನಿಮಗೆ ಐಎಎಸ್ ಸಿಗಬಹುದು. ಇಟ್ ಇಸ್ ಎ ಡೆಸಿಗ್ನೇಷನ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳಿ. ಕಾರ್ಯಾಗಾರದಲ್ಲಿ ಕುಂದಾಪುರ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿತ್ತು. ನಾರಾಯಣಗುರು ಯುವಕ ಮಂಡಲದ ಕಾರ್ಯದರ್ಶಿ ಯೋಗೀಶ್ ಪೂಜಾರಿ ಸ್ವಾಗತಿಸಿದರು. ರಾಜೇಶ್ ಕಡ್ಗಿಮನೆ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು.